ಓಕೆ ರೆಡಿ ವೆಲ್ಕಮ್ ಟು ಕ್ಲಾಸ್ ನಾನು ಇವತ್ತು ನಿಮಗೆ ಒಂದು ಗಡಿಯಾರದ ಹಾಡನ್ನು ಪುಟ್ಟದಾದ ಹಾಡನ್ನು ಹೇಳ್ಕೊಡ್ತೀನಿ ನೀವೆಲ್ಲ ಗಡಿಯಾರ ನೋಡಿದ್ದೀರಲ್ವಾ ಇದೇನು ಗಡಿಯಾರ ಅಲ್ವಾ ಈ ಗಡಿಯಾರದ ಬಗ್ಗೆ ಒಂದು ಪುಟ್ಟದಾದ ಹಾಡನ್ನು ಇವತ್ತು ನಾನು ಹೇಳ್ಕೊಡ್ತೀನಿ ಹೇಳ್ತಿರಲ್ಲ ಎಲ್ಲ ನನ್ನ ಜೊತೆ ಓಕೆ ಗೋಡೆ ಮೇಲಿನ ಗಡಿಯಾರಕ್ಕೆ ಯಾಕೋ ತುಂಬಾ ನಿದ್ದೆ ಗೋಡೆ ಮೇಲಿನ ಗಡಿಯಾರಕ್ಕೆ ಯಾಕೋ ತುಂಬಾ ನಿದ್ದೆ ಟಿಕ್ ಟಿಕ್ ಎಂದು ಹಾಡಲು ಮರೆತು ಗೊರಕೆ ಹೊಡೆದದ್ದೆ ಟಿಕ್ ಟಿಕ್ ಎಂದು ಹಾಡಲು ಮರೆತು ಗೊರಕೆ ಹೊಡೆದದ್ದೆ ಗೊರಕೆ ಹೊಡೆಯೋ ಗಡಿಯಾರದಲ್ಲಿ ಹೊಕ್ಕಿ ತಂದು ಜೇಡ ಗೊರಕೆ ಹೊಡೆಯೋ ಗಡಿಯಾರದಲ್ಲಿ ಇದೊಂದು ಜೇಡ ಹೊರಗೆ ಬರಲು ಆಗಲೇ ಇಲ್ಲ ಅದರ ಪಜೀತಿ ಬೇಡ ಹೊರಗೆ ಬರಲು ಆಗಲೇ ಇಲ್ಲ ಅದರ ಪಜೀತಿ ಬೇಡ ಅದರ ಪಜೀತಿ ಬೇಡ ಜೇಡ ಹೇಳಿತು ಗಡಿಯಾರಕ್ಕೆ ಹೊರಕ್ಕೆ ಹೊಡೆದದ್ದು ಸಾಕು ಜೇಡ ಹೇಳಿತು ಗಡಿಯಾರಕ್ಕೆ ಹೊರಕ್ಕೆ ಹೊಡೆದದ್ದು ಸಾಕು ನಾನು ಹೊರಗೆ ಬರಬೇಕಾದ್ರೆ ನೀನು ಹೇಳಲೇಬೇಕು ನಾನು ಹೊರಗೆ ಬರಬೇಕಾದ್ರೆ ನೀನು ಹೇಳಲೇಬೇಕು ಜೇಡ ಹೇಳಿದ ಮಾತು ಗಡಿಯಾರ ಕೇಳಿತು ಸುಮ್ಮನೆ ಜೇಡ ಹೇಳಿದ ಮಾತು ಗಡಿಯಾರ ಕೇಳಿತು ಸುಮ್ಮನೆ ಅಯ್ಯೋ ಪಾಪ ಎಂದುಕೊಂಡು ಕೊನೆಗೆ ಎದ್ದಿತು ಮೆಲ್ಲನೆ ಅಯ್ಯೋ ಪಾಪ ಎಂದುಕೊಂಡು ಕೊನೆಗೆ ಎದ್ದಿತು ಮೆಲ್ಲನೆ ಟಿಕ್ ಟಿಕ್ ಎಂದು ಮತ್ತೆ ಗಡಿಯಾರ ಸದ್ದು ಮಾಡಿತು ಟಿಕ್ ಟಿಕ್ ಎಂದು ಮತ್ತೆ ಗಡಿಯಾರ ಸದ್ದು ಮಾಡಿತು ಜೇಡವು ಹೊರಗೆ ಬಂದಿತು ಖುಷಿಯಾಗಿ ಹೇಳಿತು ಧನ್ಯವಾದ ಟಿಕ್ ಟಿಕ್ ಎಂದು ಮತ್ತೆ ಗಡಿಯಾರ ಸದ್ದು ಮಾಡಿತು ಜೇಡವು ಹೊರಗೆ ಬಂದು ಖುಷಿಯಲ್ಲಿ ಹೇಳಿತು ಧನ್ಯವಾದ ಓಕೆ ಚಿಲ್ಡ್ರನ್ಸ್ ವೆರಿ ಗುಡ್ ನಾನಿವತ್ತು ಗಡಿಯಾರದ ಹಾಡನ್ನೇ ಯಾಕೆ ಹೇಳಿಕೊಟ್ಟೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ ನಾನಿವತ್ತು ನಿಮಗೆ ಗಡಿಯಾರದ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ ಏನು ಪಾಠ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗಡಿಯಾರ ಗೊತ್ತಲ್ವಾ ಟೈಮ್ ಕ್ಲಾಕ್ ವಾಲ್ ಕ್ಲಾಕ್ ಅಂತ ಹೇಳ್ತೀವಿ ಟೈಮ್ ಕ್ಲಾಕ್ ಅಂತಲೂ ಟೈಮ್ ಕ್ಲಾಕ್ ಅಂದರೆ ಟೈಮ್ ನೋಡೋದು ವಾಲ್ ಕ್ಲಾಕ್ ಅಂದರೆ ಇದು ಹೀಗೆ ಗೋಡೆಗೆ ಹಾಕುವಂತಹ ಈ ರೀತಿ ಗೋಡೆಗೆ ನೀವೆಲ್ಲ ಮನೇಲಿ ವಾಲ್ ಕ್ಲಾಕನ್ನು ಮನೇಲಿ ಗೋಡೆಗೆ ನೇತಾಕಿದ್ದಿರಲ್ಲ ಗೋಡೆಗೆ ನೇತಾಕಿರುವಂತಹ ಕ್ಲಾಕನ್ನು ನಾವು ವಾಲ್ ಕ್ಲಾಕ್ ಅಂತ ಹೇಳ್ತೀವಿ ಕೈಯಲ್ಲಿ ಈ ರೀತಿ ಕಟ್ಟತೀವಲ್ಲ ಈ ರೀತಿ ನಾವು ನೋಡಿ ಟೀಚ್ ಅಮ್ಮ ಕಟ್ತಾರಲ್ವಾ ಅಪ್ಪ ಪಪ್ಪ ಕಟ್ತಾರಲ್ವಾ ನಿಮ್ಮ ಮನೇಲಿ ಈ ರೀತಿ ಕೈಯಲ್ಲಿ ಕಟ್ಟೋದನ್ನ ವಾಚ್ ಅಂತ ಹೇಳ್ತೀವಿ ಕೈಯಲ್ಲಿ ಕಟ್ಟೋದನ್ನು ನಾವು ವಾಚ್ ಅಂತ ಹೇಳ್ತೀವಿ ಗೋಡೆ ಮೇಲೆ ಹಾಕುವಂತಹ ಈ ಥರದ ಕ್ಲಾಕ್ಗಳನ್ನು ನಾವು ವಾಲ್ ಕ್ಲಾಕ್ ಅಂತ ಹೇಳ್ತೀವಿ ಕ್ಲಾಕ್ ಅಂದರೆ ಏನು ಟೈಮ್ ಅಂದರೆ ಏನು ನಿಮಗೆ ಇದೆಲ್ಲ ಸಾಮಾನ್ಯ ಗೊತ್ತಿರುತ್ತೆ ನಿಮಗೆ ಅಮ್ಮ ಬೆಳಗ್ಗೆ ಬೇಗ ಬೇಗ ಹೇಳು ಪುಟ್ಟ ಶಾಲೆಗೆ ಟೈಮ್ ಆಗುತ್ತೆ ನಿಮ್ಮ ಬಸ್ಸು 8:30 ಬರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ ಅಲ್ವಾ 8:30 ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಬಸ್ ಬರೋದು 8:30 ಅಂತ ಹೇಗೆ ಗೊತ್ತಾಗುತ್ತೆ ಮನೇಲಿ ಈ ರೀತಿಯ ವಾಲ್ ಕ್ಲಾಕ್ ಇರುತ್ತೆ ವಾಲ್ ಕ್ಲಾಕ್ ಇದ್ದಾಗ ಆಗಲೇ ಟೈಮ್ ಇರುತ್ತೆ ಆ ಟೈಮನ್ನು ನೋಡ್ಕೊಂಬಿಟ್ಟು ನಿಮ್ಮನ್ನು ಬೇಗ ಎಬ್ಬಿಸ್ತಾರೆ ಶಾಲೆ ಬಸ್ ಬರುತ್ತೆ ಬೇಗ ಹೇಳು ಸ್ನಾನ ಮಾಡು ಟಿಫನ್ ಮಾಡು ರೆಡಿಯಾಗು ಡ್ರೆಸ್ ಹಾಕು ಬಸ್ ಬರೋಷ್ಟರಲ್ಲಿ ನೀನು ರೆಡಿಯಾಗಿ ಹೊರಗಡೆ ನಿಂತ್ಕೋ ಅಂತ ಹೇಳ್ತಾರೆ ಅದೆಲ್ಲ ಹೇಗೆ ಸಾಧ್ಯ ಅವ್ರಿಗೆ ಗೊತ್ತಿರುತ್ತಾ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಗೊತ್ತಿರಲ್ಲ ಏನಪ್ಪ ನಾವು ಅದನ್ನು ಹೇಗೆ ಕಂಡು ಹಿಡಿತೀವಿ ಅಂದರೆ ಈ ರೀತಿಯ ಟೈಮ್ ರೆಕಾರ್ಡರ್ ಟೈಮ್ ರೆಕಾರ್ಡರ್ ಅಂತ ಹೇಳ್ತಾರೆ ಟೈಮ್ ಕ್ಲಾಕ್ ಅಂತ ಹೇಳ್ತಾರೆ ಈ ರೀತಿಯ ಕ್ಲಾಕ್ಗಳನ್ನು ವಾಲ್ ಕ್ಲಾಕ್ ಅಂತ ಹೇಳ್ತಾರೆ ಇವನ್ನು ನಾವು ಗೋಡೆ ಮೇಲಷ್ಟೇ ಹಾಕೋಕ್ಕೆ ಸಾಧ್ಯ ಮತ್ತು ಕೈಗೆ ಕಟ್ಟುವಂತಹ ಕ್ಲಾಕನ್ನು ನಾವು ವಾಚ್ ಅಂತ ಹೇಳ್ತೀವಿ ಅಲ್ವಾ ನೀವು ಒಂದೊಂದ್ಸರಿ ಹಠ ಮಾಡಿ ಮನೇಲಿ ಮಮ್ಮಿ ಹತ್ರ ವಾಚು ಕಟ್ಟಿಸ್ಕೊಂಡು ಬಂದಿರ್ತಿರಲ್ಲ ಶಾಲೆಗೆ ಹಾಂ ನಿನ್ನ ಚಿಕ್ಕ ಮಕ್ಕಳು ನೀವು ಆ ರೀತಿ ವಾಚನ್ನೆಲ್ಲ ಶಾಲೆಗೆ ಕಟ್ಕೊಂಡು ಬರ್ತೀವಿ
ಬಾರದು. ಮಕ್ಕಳ ಟೈಮ್ ಅನ್ನು ನೋಡೋದು ಹೇಗೆ? ಇಂದಿನ ನಮ್ಮ ಪಾಠ ಟೈಮ್. ಟೈಮ್ ಅಂದರೆ ಏನು? ಟೈಮ್ ಅಂದರೆ ನಾ ಹೇಳಿದ್ನಲ್ಲ ಟೈಮ್ ನೋಡೋದು. ನಾವು ಎಲ್ಲಿಗಾದ್ರೂ ಹೊರಟ್ವಿ, ಊರಿಗೆ ಹೊರಟ್ವಿ, ಆ ಬಸ್ಸು ಇಷ್ಟೊತ್ತಿಗೆ ಬರುತ್ತೆ, 10 ಗಂಟೆಗೆ ಬರುತ್ತೆ. ನಾವು ಅಷ್ಟೊತ್ತಿಗೆ ಹೋಗಿ ಅಲ್ಲಿ ನಾವು ರೆಡಿಯಾಗಿ ಸ್ಟ್ಯಾಂಡಲ್ಲಿ ನಿಂತ್ಕೋಬೇಕು. ಅಥವಾ ಶಾಲೆ ಬೆಲ್ಲ ಆಗುತ್ತೆ. ಶಾಲೆ ಬೆಲ್ಲ ಎಷ್ಟು ಗಂಟೆಗೆ ಆಗುತ್ತೆ ನಮ್ಮ ಶಾಲೆಯಲ್ಲಿ? 9:50 ಅಲ್ವಾ ನಮ್ಮ ಶಾಲೆಯ ಬೆಲ್ಲು? 9:50 ಆಗುತ್ತೆ. ಈ ರೀತಿ ನಾವು ಎಲ್ಲದನ್ನು ನಾವು ಟೈಮಲ್ಲೇ ನೋಡ್ತೀವಿ. ಮನೆಗೆ ಹೋಗಲಿಕ್ಕೆ, ಹೊರಗೆ ಬರಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ, ಕೆಲಸಕ್ಕೆ ಹೋಗಲಿಕ್ಕೆ, ಎಲ್ಲ ಕಡೆ ನಾವು ಈ ಟೈಮನ್ನು ಯೂಸ್ ಮಾಡ್ಕೊತೀವಿ. ಈ ಟೈಮನ್ನು ಅದನ್ನು ನೋಡೋಕ್ಕೆ ಟೈಮ್ ನೋಡೋದು ಹೇಗೆ? ಮುಂಚೆ ತುಂಬ ಹಳೆ ಕಾಲದಲ್ಲಿ ಅವಾಗೆಲ್ಲ ಈ ರೀತಿಯ ಕ್ಲಾಕ್ಗಳು ಇರಲಿಲ್ಲ. ಈ ರೀತಿಯ ಕ್ಲಾಕ್ಗಳು, ಟೈಮ್ ರೆಕಾರ್ಡರ್ಗಳು ಇರಲಿಲ್ಲ. ಅವಾಗೆಲ್ಲ ಗಳಿಗೆ ಬಟ್ಟಲು ಅಂತೇಳಿ ಇರ್ತಿದ್ವಂತೆ. ನಾವು ನೋಡಿಲ್ಲ, ಬಟ್ ಆ ಗಳಿಗೆ ಬಟ್ಟಲಲ್ಲಿ ಮರಳು ತುಂಬಿಸ್ತಾ ಇರುತ್ತೆ. ಒಂದು ಬಟ್ಟಲಲ್ಲಿ ಮರಳು ತುಂಬಿಸಿ ಇನ್ನೊಂದು ಬಟ್ಟಲಲ್ಲಿ ಖಾಲಿ ಇಟ್ಟುಬಿಟ್ಟು ಅದನ್ನು ಕೆಳಗಿಂದ ಮೇಲೆ ಇಟ್ಟರೆ ಅದು ನಿಧಾನಕ್ಕೆ ಕೆಳಗೆ ಸ್ವಲ್ಪ ಸ್ವಲ್ಪನೇ ಬೀಳ್ತಾ ಇತ್ತು. ಆ ಬೀಳ್ತಾ ಇರುವಂಥ ಟೈಮನ್ನು ಸೂರ್ಯೋದಯ, ಸೂರ್ಯ 6:20 ಉದಯ ಆದ, 6:40 ಉದಯ ಆದ. ಸೂರ್ಯಾಸ್ತಮ, ಸೂರ್ಯಾಸ್ತಮ ಎಷ್ಟೊತ್ತಿಗೆ? ಸೂರ್ಯಾಸ್ತಮ ಸಂಜೆ 6 ಗಂಟೆ ಅಥವಾ 5:45, 6 ಗಂಟೆ, 7 ಗಂಟೆ. ಈ ರೀತಿ ಆವಾಗಿನ ಕಾಲದಲ್ಲೆಲ್ಲ ಗಳಿಗೆ ಬಟ್ಲನ್ನು ನೋಡಿ ಟೈಮ್ ಹೇಳ್ತಾ ಇದ್ರು. ಸೂರ್ಯೋದಯ ಮಧ್ಯಾಹ್ನ ಸಂಜೆ. ಸೂರ್ಯೋದಯ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟುವ ಟೈಮ್. ಬೆಳಗ್ಗೆ ಸೂರ್ಯ ಹುಟ್ಟೋದು ಎಷ್ಟೊತ್ತಿಗೆ? 6:30, 6:40, ಈ ರೀತಿ ಟೈಮನ್ನು ಹೇಳ್ತಾರೆ. ಆದರೆ ಸೂರ್ಯಾಸ್ತಮನೂ ಹಾಗೆ, ಸಂಜೆ ಎಷ್ಟೊತ್ತಿಗೆ ಸೂರ್ಯ ಮುಳುಗ್ತಾನೆ? ಸೂರ್ಯ ಹುಟ್ಟಕ್ಕೊಂದು ಟೈಮು, ಮುಳುಗೋಕ್ಕೆ ಮತ್ತೊಂದು ಟೈಮು. ಮಧ್ಯಾಹ್ನ ಸೂರ್ಯ ಮೇಲೆ, ನೆತ್ತಿಯ ಮೇಲೆ ಬಂದಿರ್ತಾನೆ ಮಧ್ಯಾಹ್ನ. ಅದು ಯಾವ ಟೈಮ್ ಅಂತೀವಿ? 12 ಗಂಟೆ, 3 ಗಂಟೆ, 1 ಗಂಟೆ. 1 ಗಂಟೆ ನೆತ್ತಿ ಸುಡ್ತಾ ಇದೆ, ಅಷ್ಟು ಬಿಸಿಲಿದೆ. 1 ಗಂಟೆ ಆಗಿದೆ ಅವಾಗಲೇ ಸೂರ್ಯ ನೆತ್ತಿ ಮೇಲೆ ಸುಡ್ತಾ ಇದ್ದಾನೆ ಅಂತ ನಾವು ಟೈಮನ್ನು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಬೆಳಗ್ಗೆ ಸೂರ್ಯ ಎಷ್ಟೊತ್ತಿಗೆ ಹೇಳ್ತಾನೆ, ಸಂಜೆ ಎಷ್ಟೊತ್ತಿಗೆ ಮುಳುಗ್ತಾನೆ, ಮಧ್ಯಾಹ್ನ ಸೂರ್ಯ ಎಲ್ಲಿರ್ತಾನೆ? ನೆತ್ತಿ ಮೇಲಿರ್ತಾನೆ ಅಂತ ಹೇಳ್ತೀವಿ ಅಲ್ವಾ. ಆ ರೀತಿ ಟೈಮನ್ನು ನಾವು ನೋಡ್ತೀವಿ. ಟೈಮನ್ನು ನಾವು ಎಲ್ಲ ಕಾರ್ಯಗಳಿಗೂ ಕೂಡ ಉಪಯೋಗಿಸ್ತೀವಿ. ಈಗ ಮದುವೆ ಮಾಡಬೇಕಂದ್ರೆ ಅದಕ್ಕೂ ಟೈಮ್ ನೋಡ್ತಾರೆ ಅಲ್ವಾ. ನಾವು ಬರೀ ಶಾಲೆಗೆ ಹೋದ್ವಿ, ಕೆಲಸಕ್ಕೆ ಹೋದ್ವಿ, ಅಷ್ಟಕ್ಕೆ ನಾವು ಟೈಮನ್ನು ಉಪಯೋಗಿಸ್ಕೊಳ್ಳಲ್ಲ. ಈ ಟೈಮನ್ನು ನಾವು ಮದುವೆ ಮಾಡೋಕ್ಕೋ ಶಾಲೆಗೆ ಬರೋಕ್ಕೋ ಅಷ್ಟೇ ಉಪಯೋಗಿಸ್ಕೊಳ್ಳಲ್ಲ. ಮನೆ ಕಟ್ಟೋಕ್ಕೆ ಟೈಮ್ ನೋಡ್ತಾರೆ, ಪೂಜೆ ಮಾಡೋಕ್ಕೂ ಕೂಡ ಇಂಥ ಟೈಮಲ್ಲಿ ಈ ಥರದ ಪೂಜೆ ನಾವು ಮಾಡಬೇಕು. ಒಳ್ಳೆ ಟೈಮು, ಕೆಟ್ಟ ಟೈಮು, ರಾಹುಕಾಲ, ಉಳಿಕ ಕಾಲ, ಈ ಥರ ಎಲ್ಲ ಇರ್ತವೆ. ನೀವು ಪುಟ್ಟ ಮಕ್ಕಳು, ನಿಮಗೆ ಇವೆಲ್ಲ ಅರ್ಥ ಆಗಲ್ಲ. ನಿಮಗೇನಪ್ಪ ಅಂದರೆ ಟೈಮ್, ಓನ್ಲಿ ಟೈಮ್ ಅಷ್ಟೇ. ನಿಮ್ಮ ಸಬ್ಜೆಕ್ಟ್ ಓನ್ಲಿ ಟೈಮ್. ಟೈಮ್ ಅಂದರೆ ಏನು? ಗಡಿಯಾರ. ಗಡಿಯಾರ ಹೇಗಿರುತ್ತೆ? ಒಂದು ಕಾನ್ಸೆಪ್ಟ್. ನಿಮ್ಮನೇಲಿ ಈ ರೀತಿಯ ಒಂದು ಟೈಮ್ ಕ್ಲಾಕ್ ಇದೆ, ವಾಲ್ ಕ್ಲಾಕ್. ನಾವೇನು ವಾಲ್ ಕ್ಲಾಕ್ ಅಂತ ಹೇಳ್ತೀವಿ. ನಾವು ಟೈಮನ್ನು ಎಲ್ಲದಕ್ಕೂ ನೋಡ್ತೀವಿ ಅಂತ ಆವಾಗಲೇ ಹೇಳಿದೆ. ಅದೇ ರೀತಿ ಟೈಮಲ್ಲಿ ಈ ರೀತಿಯ ಒಂದು ನೋಡಿ, ಈ ರೀತಿಯ ಒಂದು ಇಲ್ಲಿ ನಾವು ಟೈಮಲ್ಲಿ 1 ರಿಂದ ನಮ್ಮ ಹಳೆಯ ಕಾಲದಲ್ಲಿ ಹಳೆಯ ಕಾಲದಲ್ಲಿ ಆಯಿತು, ಈಗೂ ಆಯಿತು, 24 ಗಂಟೆಗಳಿಗೆ 1 ದಿನ ಅಂತ ಹೇಳಿಬಿಟ್ಟು ಟೈಮನ್ನು ಮಾಡಿದ್ದಾರೆ ಹಿರಿಯರು. ಆ ಟೈಮಲ್ಲಿ ರಾತ್ರಿಯ 12 ತಾಸು, ಬೆಳಗ್ಗಿನ 12 ತಾಸು ಅಂತ ಹೇಳಿಬಿಟ್ಟು ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ ಜಾವ 6 ಗಂಟೆ ತನಕ ಅದು 12 ಗಂಟೆಗಳು, 12 ತಾಸು ಅಂತ ಹೇಳ್ತೀವಿ. ಅದೇ ರೀತಿ ಬೆಳಗ್ಗಿನ 6 ಗಂಟೆಯಿಂದ ಸಂಜೆಯ 6 ಗಂಟೆಯವರೆಗೆ ನಾವು ಹಗಲು ಅಂತ ಹೇಳ್ತೀವಿ. ಬೆಳಗ್ಗಿನ 6 ಗಂಟೆಯಿಂದ ಸಂಜೆಯ 6 ಗಂಟೆವರೆಗೆ ಹಗಲು ದಿನ ಅಂತ ಹೇಳ್ತೀವಿ. ಅದೇ ರೀತಿ ರಾತ್ರಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ರಾತ್ರಿ ನೈಟ್ ಅಂತ
ಕರಿತೀವಿ. ಈ ರೀತಿಯಾಗಿ ಒಂದು ದಿನಕ್ಕೆ 24 ಗಂಟೆಗಳನ್ನಾಗಿ ಮಾಡಿಕೊಂಡಿದ್ದೀವಿ. ಆದರೆ ನಾವು ನಮ್ಮ ವಾಲ್ ಕ್ಲಾಕ್ ಅಲ್ಲಿ ತೋರಿಸಿರುವುದು 12 ಗಂಟೆಗಳನ್ನು ಮಾತ್ರ ಅಲ್ವಾ. ನಾವು ಒಂದು ದಿನಕ್ಕೆ 24 ಗಂಟೆಗಳು ಅಂತ ಮಾಡಿಕೊಂಡಾಗ ನಮಗೆ ಈ ಸಣ್ಣ ಕ್ಲಾಕ್ ಅಲ್ಲಿ 24 ದಿನ ನಮಗೆ ಬರೆಯಕ್ಕೆ ಆಗಲ್ಲ. ತುಂಬ ದೊಡ್ಡ ಕ್ಲಾಕ್ ಬೇಕಾಗುತ್ತೆ 24 ತಾಸು ಅಂತ ಲೆಕ್ಕ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಹಿಂದಿನ ಜನರು ಏನು ಮಾಡಿದ್ರು, ಅವರು ಗಳಿಗೆ ಬಟ್ಲನ್ನು ಸೂರ್ಯೋದಯನ ನೋಡ್ಕೊಂಡ್ಬಿಟ್ಟು ಟೈಮನ್ನು ಹೇಳ್ತಾ ಇದ್ರು. ನಂತರ ಜನ ಎಲ್ಲ ತುಂಬ ಅಪ್ಡೇಟ್ ಆದಮೇಲೆ ಆಗ್ತಾ ಆಗ್ತಾ ಈ ರೀತಿಯ ಗಡಿಯಾರಗಳನ್ನು ಬಳಸಲಿಕ್ಕೆ ಕಂಡುಹಿಡಿದ್ರು, ಸಂಶೋಧನೆ ಮಾಡಿದ್ರು, ಕಂಡುಹಿಡಿದ್ರು. ಅಲ್ಲಿಂದ ಏನು ಮಾಡಿದ್ರು, 24 ಗಂಟೆಗಳನ್ನು ಹಿಡಿಯೋಕ್ಕೆ ಆಗಲ್ಲ, 12 ಗಂಟೆಗಳನ್ನು ನಮ್ಮ ದಿನದ ಹಗಲಿಂದ, ನಾನು ಹೇಳ್ತಿರೋದು ಒಂದು ಹಗಲಿಂದ ಅಥವಾ ಒಂದು ರಾತ್ರಿ, ಯಾವುದೇ ಕೌಂಟ್ ಮಾಡಿದ್ರು 24ರಲ್ಲಿ ಅರ್ಧ ತರಣನ, ಹಾಗೆ 1 ರಿಂದ 12 ಗಂಟೆಗಳನ್ನು ನಾವು ಇಟ್ಕೊಳ್ಳೋಣ ಅಂತೇಳಿ. ಸಂಜೆ ಆರರಿಂದ ಬೆಳಗ್ಗೆ 6ಕ್ಕೆ 12 ತಾಸು. ಹಾಗಾಗಿ ಏನು ಮಾಡಿದ್ರು, ನಮ್ಮ ಹಳೆಯ ಪುರಾತನ ಕಾಲದಲ್ಲಿ ರಾತ್ರಿಯಿಂದನೇ 1 ಗಂಟೆನ ಸ್ಟಾರ್ಟ್ ಮಾಡಿದ್ರು. ರಾತ್ರಿಯ ಜಾವ, ರಾತ್ರಿಯ 1 ಗಂಟೆಯಿಂದ ತಿರುಗಿ ಮಾರು ದಿವಸ ಮಧ್ಯಾಹ್ನ 12 ಗಂಟೆ ತನಕನೂ ಅರ್ಧ ದಿನ, ಮತ್ತೆ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಮತ್ತೆ ಅರ್ಧ ದಿನ, ಅಲ್ಲಿಗೆ 24 ತಾಸು ಅಲ್ವಾ. 24 ಗಂಟೆಗಳನ್ನು ಡಿವೈಡ್ ಮಾಡಿಬಿಟ್ಟು ಅದನ್ನು ಸಂಖ್ಯೆಯನ್ನು ಟೈಮಿನ ನಂಬರನ್ನು ರಾತ್ರಿಯಿಂದ ಅಳವಡಿಸ್ಕೊಂಡು, ರಾತ್ರಿ 1 ಗಂಟೆಯಿಂದ ಮಾರನೇ ಮಧ್ಯಾಹ್ನ ತನಕ 12 ತಾಸು, ಮಧ್ಯಾಹ್ನ ತಿರುಗಿ ಮಧ್ಯಾಹ್ನ ತನಕ 12 ತಾಸು, ಅಲ್ಲಿ ಮತ್ತೆ 1 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆ ತನಕ ಮತ್ತೆ ಅರ್ಧ ದಿನ 12 ತಾಸು ಅಂತ ಹೇಳ್ಬಿಟ್ಟು, ಇದನ್ನು ಬೆಳಗ್ಗೆನೇ ಯಾಕೆ ಮಾಡಲಿಲ್ಲ ಅಂತ ತುಂಬ ಜನ ಚರ್ಚೆ ಮಾಡಿದ್ರು. ಆದರೆ ಈ ನಾವು ಪುರಾಣ ಯುಕ್ತ ಹಾಗೂ ದೇವರಲ್ಲಿ ಈ ರೀತಿಯೆಲ್ಲ ನಂಬಿಕೆ ಇರೋದರಿಂದ ನಮ್ಮ ಪೂರ್ವಜರು ಅದನ್ನು ರಾತ್ರಿಯಿಂದನೇ 1 ಗಂಟೆಯನ್ನಾಗಿ ಪರಿವರ್ತಿಸಿಕೊಂಡು ಅವರಿಗೆ ಬೇಕಾದ ಹಾಗೆ ಸೂರ್ಯ ಉದಯಕ್ಕೆ ಈ ಟೈಮ್ ಇರಬೇಕು, ಸಂಜೆ ಸೂರ್ಯಾಸ್ತಮಕ್ಕೆ ಈ ಟೈಮ್ ಇರಬೇಕು ಅಂತ ಅದನ್ನು ಬಳಸ್ಕೊಂಡ್ಬಿಟ್ಟು ಈ ರೀತಿಯ ವಾಲ್ ಕ್ಲಾಕನ್ನು ಟೈಮನ್ನು ರೆಡಿ ಮಾಡಿಕೊಂಡ್ರು ಆಯಿತಾ. ಹಾಗೆ ಈ ಟೈಮಲ್ಲಿ ಏನೇನಿದೆ, ಈ ಟೈಮಲ್ಲಿ ನಾನು ಏನು ಹೇಳಿಕ್ಕೆ ಹೊರಟಿದ್ದೆ ಅಂದರೆ 1ರಿಂದ 12 ಗಂಟೆಯವರೆಗೆ ನಂಬರನ್ನು ಕೊಟ್ಟಿದ್ದಾರೆ. 1ರಿಂದ 12 ಗಂಟೆಯವರೆಗೆ ನಂಬರ್ಸನ್ನು ಟೈಮಿಂದ ಗಂಟೆಗಳನ್ನು ಲೆಕ್ಕಾಚಾರ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ 12ರಿಂದ ಸ್ಟಾರ್ಟ್ ಮಾಡಿದೆ, 12 3 6 9. ನೀವು ನೋಡಿ ನಿಮ್ಮ ಮನೆಯಲ್ಲಿ ಗಡಿಯಾರ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುತ್ತೆ, ಈ ರೀತಿ 12 3 6 9 ಕೊಟ್ಟಿರ್ತಾರೆ. ಕೆಲವೊಬ್ಬರ ಮನೆಯ ಗಡಿಯಾರದಲ್ಲಿ ಎಲ್ಲ ಸಂಖ್ಯೆಗಳನ್ನು ಕೂಡ ಕೊಟ್ಟಿರ್ತಾರೆ. ಹೀಗೆ 1 2 3 4 5 6 7 8 9 10 10 9 8 9 10 and 11 ಈ ರೀತಿಯಾಗಿ ಗಡಿಯಾರದಲ್ಲಿ 1ರಿಂದ 12 ಗಂಟೆಯವರೆಗೆ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಆ ಸಂಖ್ಯೆಗಳಲ್ಲಿ ನೋಡಿ, ಬರೀ ಸಂಖ್ಯೆ ಅಷ್ಟೇ ಇರುತ್ತಾ ಗಡಿಯಾರದಲ್ಲಿ? ಇಲ್ಲ ತಾನೇ. ಗಡಿಯಾರದಲ್ಲಿ ಮತ್ತೇನೇನಿರುತ್ತೆ, ಬರೀ 1ರಿಂದ 12 ತನಕ ಅಷ್ಟೇ ಸಂಖ್ಯೆ ಇರುತ್ತಾ? ಇಲ್ಲ. ಗಡಿಯಾರದಲ್ಲಿ ಸಂಖ್ಯೆಗಳ ಜೊತೆ ಟೈಮನ್ನು, ನಿಮಿಷವನ್ನು, ಗಂಟೆಯನ್ನು ತೋರಿಸುವಂತಹ ಮುಳ್ಳುಗಳು ಸಹ ಇರ್ತವೆ. ಮುಳ್ಳುಗಳು ಅಂದರೆ ಹೇಗಿರ್ತವೆ ನೋಡಿ, ಚಿಕ್ಕ ಮುಳ್ಳು ಒಂದಿರುತ್ತೆ, ಒಂದು ಚಿಕ್ಕ ಮುಳ್ಳಿರುತ್ತೆ, ಇನ್ನೊಂದು ದೊಡ್ಡ ಮುಳ್ಳಿರುತ್ತೆ. ಈ ರೀತಿ ಗಡಿಯಾರದಲ್ಲಿ 3 ಮುಳ್ಳಿರ್ತವೆ, ಒಂದು ಗಂಟೆ ತೋರಿಸೋದು, ಒಂದು ನಿಮಿಷ ತೋರಿಸೋದು, ಇನ್ನೊಂದು ಸೆಕೆಂಡ್ ತೋರಿಸೋದು. ಒಂದು ಗಡಿಯಾರದಲ್ಲಿ 3 ಮುಳ್ಳು ಇರ್ತವೆ. ಅವು ಏನಪ್ಪ ಅದ್ರ ಕೆಲಸ, ಒಂದು ಮುಳ್ಳು ಗಂಟೆ ತೋರಿಸುತ್ತೆ, ಒಂದು ಮುಳ್ಳು ನಿಮಿಷ ತೋರಿಸುತ್ತೆ, ಇನ್ನೊಂದು ಮುಳ್ಳು ಸೆಕೆಂಡ್ ತೋರಿಸುತ್ತೆ ಆಯಿತಾ. ಈಗ ನೋಡಿ, ಚಿಕ್ಕ ಮುಳ್ಳು ಗಂಟೆ ತೋರಿಸುತ್ತೆ,
ಅಲ್ವಾ ಚಿಕ್ಕ ಮುಳ್ಳು ಗಂಟೆ ಎಷ್ಟು ಅಂತ ತೋರಿಸುತ್ತೆ ದೊಡ್ಡ ಮುಳ್ಳು ಕೂಡ ಎಷ್ಟು ಅಂತ ಸೆಕೆಂಡ್ ಮುಳ್ಳು ಈ ಸೆಕೆಂಡ್ ಮುಳ್ಳು ಇದೆಯಲ್ಲ ಈಗ ನಾನು 3 ಗಂಟೆ 3 ಗಂಟೆ ಆಗಿದೆ ಅಂತ ತೋರಿಸೋಕೆ ಚಿಕ್ಕ ಮುಳ್ಳನ್ನ ಉಪಯೋಗಿಸುತ್ತೀವಿ ಹಾಗೆ ಅದೇ ಒಂದು ದೊಡ್ಡ ಮುಳ್ಳು 12 ಕ್ಕೆ ಬಂದಾಗ ಸರಿಯಾಗಿ 3 ಗಂಟೆ ದೊಡ್ಡ ಮುಳ್ಳು ಸರಿಯಾಗಿ 3 ಗಂಟೆ ಅಂತ ತೋರಿಸುತ್ತೆ ಚಿಕ್ಕ ಮುಳ್ಳು 3 ಅನ್ನು ಕೂಡ ತೋರಿಸುತ್ತೆ ಬಟ್ ಅವೆರಡಕ್ಕಿಂತಲೂ ಚಿಕ್ಕದೋ ಅಲ್ಲ ದೊಡ್ಡದೋ ಅಲ್ಲ ಇನ್ನೂ ಒಂದು ಮುಳ್ಳು ಇರುತ್ತೆ ಅದರಲ್ಲಿ ಅದು ಸೆಕೆಂಡ್ ತೋರಿಸ್ತಾ ಹೋಗುತ್ತೆ ಅದು ಟಿಕ್ 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 ಗಡಿಯಾರ ಹೇಗೆ ಶಬ್ದ ಮಾಡುತ್ತೆ ಮಕ್ಕಳ ಕೆಲವು ಮನೆಗಳಲ್ಲಿ ತುಂಬ ಹಿಂದೆ ಗಂಟೆ ಹೊಡೆಯೋ ಗಡಿಯಾರ ಇದ್ದವು ಗಂಟೆ ಹೊಡೆಯೋದು ಹೇಗಪ್ಪ ಅಂದರೆ ಒಂದು ಗಂಟೆಗೆ ಒಂದು ಬೆಲ್ಲು 2 ಗಂಟೆಗೆ 2 ಬೆಲ್ಲು 3 ಗಂಟೆಗೆ 3 ಬೆಲ್ಲು ಹಾಗೆ ಎಷ್ಟು 12 ಗಂಟೆಗೆ 12 ಬೆಲ್ಲು ಈ ರೀತಿ ಹೊಡಿತಿತ್ತು ಮತ್ತೆ ಹಾಫ್ ಆನ್ ಅವರ್ ಅರ್ಧ ತೋರಿಸ್ಬೇಕಲ್ಲ 12:30 3:30 4:30 ಈ ವರೆಗಳನ್ನು ತೋರಿಸುವಾಗ ಒಂದೇ ಬೆಲ್ಲು ಹೊಡಿತಿತ್ತು ವರೆ ತೋರಿಸುವಾಗ ಒಂದು ಬೆಲ್ಲು ಹೊಡಿತಿತ್ತು ಗಂಟೆಗಳನ್ನು ತೋರಿಸುವಾಗ ಆಯಾ ಟೈಮ್ ಎಷ್ಟಿರುತ್ತೋ 4 ಇದ್ರೆ 4 3 ಇದ್ರೆ 3 ಆ ರೀತಿಯ ಗಂಟೆಯನ್ನು ಸಹ ಮೊದಲಿನ ಕಾಲದಲ್ಲಿ ಇದ್ದು ಕೆಲವು ಮನೆಯಲ್ಲಿ ಈಗಲೂ ಕೆಲವು ಮನೆಯಲ್ಲಿ ಆ ಥರದ ಕ್ಲಾಕ್ಗಳು ಕೂಡ ವಾಲ್ ಕ್ಲಾಕ್ಗಳು ಇದ್ದಾವೆ ಹಾಗೆ ಈ ಗಡಿಯಾರದಲ್ಲಿ ಸಂಖ್ಯೆಗಳ ಜೊತೆಗೆ ಗಂಟೆ ತೋರಿಸುವ ಮುಳ್ಳು ಸಣ್ಣ ಮುಳ್ಳು ಏನು ತೋರಿಸ್ತಾ ಇದೆ ಎಷ್ಟು ಗಂಟೆ ಅಂತ ತೋರಿಸ್ತಾ ಇದೆ 3 ಗಂಟೆ ಗಂಟೆಗಳಿಗೆ ಈ ದೊಡ್ಡ ಮುಳ್ಳು ಇದೆಲ್ಲ ಸರಿಯಾಗಿ ಎಷ್ಟು ಎಷ್ಟು 3 ಗಂಟೆ ಸರಿಯಾಗಿ 12 ಕ್ಕೆ ಈ ಮುಳ್ಳು ದೊಡ್ಡ ಮುಳ್ಳು ಯಾವಾಗ 12 ಕ್ಕೆ ಇರುತ್ತೋ ಚಿಕ್ಕ ಮುಳ್ಳು ಈ ನಂಬರ್ಸ್ ಅನ್ನು ಚೇಂಜ್ ಆಗ್ತಾ ಹೋಗ್ತವೆ ಬಟ್ ಇದೈತಲ್ಲ 12 ರಲ್ಲೇ ಗಂಟೆ ತೋರಿಸುವಾಗ 12 ರಲ್ಲೇ ಇರುತ್ತೆ ಅದನ್ನಾಗುತ್ತೆ ಒಂದು ಗಂಟೆಗೆ ಮಾತ್ರ ತಿರುಗೋದು ಈ ದೊಡ್ಡ ಮುಳ್ಳು ಒಂದು ಗಂಟೆ ಒಂದ್ಸಲ ಒಂದು ಸಲ ರೌಂಡ್ ಆಗುತ್ತೆ ಈ ದೊಡ್ಡ ಮುಳ್ಳು ಇದೆಯಲ್ಲ ಇದು ಒಂದು ಗಂಟೆಗೆ ಒಂದು ಸಲ ಫುಲ್ ರೌಂಡ್ ಹಾಕೋ ಜೊತೆಗೆ ಈ 3 ಕಿರೋ ಮುಳ್ಳು 4ಕ್ಕೆ ಬಂದಿರುತ್ತೆ ಮತ್ತೆ ಈ ದೊಡ್ಡ ಮುಳ್ಳು ತಿರುಗ್ತಾ 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 ಮತ್ತೆ ವಾಪಸ್ 12 ಕ್ಕೆ ಬಂದಿರುತ್ತೆ ಆಗ ಒಂದು ಅವರಿಗೆ ಇದು ದೊಡ್ಡ ಮುಳ್ಳು ಒಂದು ಸಲ ತಿರುಗುತ್ತೆ ಈ ಚಿಕ್ಕ ಮುಳ್ಳು ಇದೆಯಲ್ಲ ಒಂದು ನಂಬರಿಂದ ಇನ್ನೊಂದು ನಂಬರಿಗೆ ಅಷ್ಟೇ ತಿರುಗುತ್ತೆ ಮುಂದೆ ಎಲ್ಲೂ ಹೋಗಲ್ಲ ಈ ದೊಡ್ಡ ಮುಳ್ಳು ದೊಡ್ಡ ಮುಳ್ಳು ಏನಿದೆ ಇದು ಒಂದು ಫುಲ್ ರೌಂಡ್ ಹಾಕೊಂಡು ಬರೋಷ್ಟೊತ್ತಿಗೆ ಇದು ಈ ಚಿಕ್ಕ ಮುಳ್ಳು ಏನಿದೆ ಇದು 1 3 ತೋರಿಸ್ತಾ ಇದೆ ಈ ಈ ದೊಡ್ಡ ಮುಳ್ಳು ಒಂದು ರೌಂಡ್ ಫುಲ್ ಹಾಕೊಂಡು ಮತ್ತೆ ವಾಪಸ್ ಇಲ್ಲಿ ಬರೋಷ್ಟೊತ್ತಿಗೆ ಈ ಚಿಕ್ಕ ಮುಳ್ಳು ಆಗಲೇ ಮತ್ತೆ 4 ಬಂದಿರುತ್ತೆ ಅದು ಗಂಟೆಯ ಮುಳ್ಳು ಗಂಟೆಯನ್ನು ತೋರಿಸುವ ಇದು ಗಂಟೆಯನ್ನು ತೋರಿಸುವ ಮುಳ್ಳು ಇದನ್ನು ಅಷ್ಟೇ ಇದೇನಪ್ಪ ಅಂದರೆ ಇದು ಒಂದು ಗಂಟೆಗೆ ಒಂದ್ಸಲ ಮುಳ್ಳು ಇದು ಚೇಂಜ್ ಆಗೋದಷ್ಟೇ ಆದರೆ ಈ ಈ ಸೆಕೆಂಡ್ ಮುಳ್ಳು ಇದೆಯಲ್ಲ ಅದು 1 ನಿಮಿಷಕ್ಕೆ 60 ಸೆಕೆಂಡ್ಗಳು ಅಲ್ವಾ 1 ನಿಮಿಷಕ್ಕೆ ಎಷ್ಟು ಸೆಕೆಂಡು 60 ಸೆಕೆಂಡ್ 1 ನಿಮಿಷ ಈ ಮುಳ್ಳು 1 ನಿಮಿಷಕ್ಕೂ ಸರಿತಾ ಹೋಗುತ್ತೆ ಈ ದೊಡ್ಡ ಮುಳ್ಳು ಏನಿದೆ ಒಂದೊಂದು ನಿಮಿಷಕ್ಕೂ ಮೂವ್ ಆಗ್ತಾ ಇರುತ್ತೆ ಬಟ್ ಈ ಚಿಕ್ಕ ಮುಳ್ಳು ಒಂದು ಗಂಟೆ ಒಂದು ಸಲ ಮಾತ್ರ ನಿಧಾನಕ್ಕೆ ಮೂವ್ ಆಗುತ್ತೆ ಬಟ್ ಈ ಈ ಚಿಕ್ಕ ಇನ್ನೊಂದು 2ಕ್ಕಿಂತಲೂ ಒಂಚೂರು ಚಿಕ್ಕದಿರುವಂಥ ಈ ಮುಳ್ಳು ಇದೆಯಲ್ಲ ಸೆಕೆಂಡ್ ಮುಳ್ಳು ಸೆಕೆಂಡ್ ಹೋಗೋದು ಇದು ಮಾತ್ರ ಟಿಕ್ 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 ಅಂತ ಸದ್ದು ಮಾಡ್ತಾ ಒಂದೊಂದು ಸೆಕೆಂಡ್ ಇವನು ಪಾಸ್ ಆಗ್ತಾ ಇರುತ್ತೆ ಇದು ನಿಮಿಷ ನಿಮಿಷ ತೋರಿಸೋ ಮುಳ್ಳು ಇದು ನಿಮಿಷ ತೋರಿಸ್ತಾ ಹೋಗ್ತೀವಿ ಸೆಕೆಂಡ್ ಸೆಕೆಂಡ್ ಮುಳ್ಳು ನಿಮಿಷದ ಮುಳ್ಳು ಗಂಟೆ ಮುಳ್ಳು ಸೆಕೆಂಡ್ ಮುಳ್ಳು ಇದು ಗಂಟೆ ಮುಳ್ಳು ನಿಮಿಷದ ಮುಳ್ಳು ಇದು ಈ ದೊಡ್ಡ ಮುಳ್ಳಿದೆ ಒಂದೊಂದು ನಿಮಿಷಕ್ಕೂ 60 ಸೆಕೆಂಡು ಈ ಚಿಕ್ಕ ಮುಳ್ಳು ಈ ಮುಳ್ಳು ಏನು ಒಂದು ರೌಂಡ್ ಹಾಕಿ ಬರುತ್ತೋ ಅಷ್ಟರಲ್ಲಿ ಈ ದೊಡ್ಡ ಮುಳ್ಳು 1 ನಿಮಿಷ ಮುಂದುವರಿಯುತ್ತೆ ಅಷ್ಟೇ ಈ ಚಿಕ್ಕ ಮುಳ್ಳು ಏನಿದೆ ಈ ಚಿಕ್ಕ ಮುಳ್ಳು ಇದ್ದಲ್ಲೇ ಇರುತ್ತೆ ಬಟ್ ಇದು ತುಂಬ ನಿಧಾನ ಇದು ಒಂದು ರೌಂಡ್ ಫುಲ್ಲು ಬರೋಷ್ಟೊತ್ತಿಗೆ ಇದು 3ರಿಂದ 4ಕ್ಕೆ ಅಥವಾ 4ರಿಂದ 5ಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆ ಜಂಪ್ ಹಾಕಿದ್ದೀರಿ ಒಂದು ನಂಬರಿಂದ ಇನ್ನೊಂದು ನಂಬರ್ ಜಂಪ್ ಹಾಕಿದ್ದು ಇದು 1 ತಾಸು ತಗೊಳುತ್ತೆ ಇದೆಯಲ್ಲ 60 ನಿಮಿಷ ತಗೊಳುತ್ತೆ ಎಷ್ಟು ನಿಮಿಷ ತಗೊಳುತ್ತೆ 1 ಗಂಟೆಗೆ 60 ನಿಮಿಷವನ್ನು ತಗೊಳುತ್ತೆ ಬಟ್ ಈ 3 ನಿಮಿಷ ಸೆಕೆಂಡ್ ಮುಳ್ಳಿದೆ 1 ನಿಮಿಷಕ್ಕೆ 60 ಸೆಕೆಂಡನ್ನು ತಗೊಳುತ್ತೆ ನಿಮಗೆ ಮಕ್ಕಳ ಇನ್ನೂ ಚೆನ್ನಾಗಿ ಪಾಠ ಅರ್ಥ ಆಗಬೇಕು ಅಂದರೆ ನೀವು ನಾವು ಮಾಡಿರುವಂಥ ವಿಡಿಯೋಗಳನ್ನು ಪದೇ ಪದೇ ನೋಡಿ ಓಕೆ ಈ ನಿಮಿಷದ ಮುಳ್ಳು ಇದು ನಿಮಿಷದ ಮುಳ್ಳು
ಇದು ಒಂದೊಂದು ನಿಮಿಷಕ್ಕೆ ಒಂದೊಂದು ನಿಮಿಷ ಪಾಸ್ ಆಗ್ತಾ ಹೋಗುತ್ತೆ. ಇದು ಸೆಕೆಂಡ್ ಸೆಕೆಂಡ್, ಇದು ಒಂದು, ಇದು 60 ಸೆಕೆಂಡ್ ಒಂದು ರೌಂಡ್ ಬರೋಷ್ಟೊತ್ತಿಗೆ ಇದು ಒಂದು ನಿಮಿಷ ಮಾತ್ರ ಮುಂದೋಗಿರುತ್ತೆ. ಇದು 60 ನಿಮಿಷ ರೌಂಡ್ ಹಾಕೋಷ್ಟೊತ್ತಿಗೆ ಇದು ಈ ಚಿಕ್ಕ ಮುಳ್ಳು ಒಂದು ನಂಬರಿಂದ ಇನ್ನೊಂದು ನಂಬರಿಗೆ ಬರುತ್ತೆ. ಹಾಗೆ ಅಲ್ವಾ? ನೀವೆಲ್ಲರೂ ನಾವು ಕಳಿಸಿರುವಂತಹ ಪಾಠಗಳನ್ನು ಹೋಮ್ವರ್ಕನ್ನು ಮಾಡಿ ಸೆಂಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.